ಸ್ನೇಹಿತರೆ, ಬಾದಾಮಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಚಾಲುಕ್ಯರ ಚಕ್ರಾಧಿಪತ್ಯ, ಇಮ್ಮಡಿ ಪುಲಕೇಶಿಯ ಸಾಮ್ರಾಜ್ಯ. ಇಮ್ಮಡಿ ಪುಲಕೇಶಿ ಬಾದಾಮಿಯನ್ನು ತನ್ನ ರಾಜಧಾನಿಯಾಗಿಸಿಕೊಂಡು ಇಡೀ ದಕ್ಷಿಣ ಭಾರತದಲ್ಲಿ ದಿಗ್ವಿಜಯ ಸಾಧಿಸ್ತಾರೆ. ತದನಂತರ ಇಮ್ಮಡಿ ಪುಲಕೇಶಿ ಉತ್ತರ ಭಾರತದ ಮೇಲೂ ದಂಡೆತ್ತಿ ಹೋಗ್ತಾರೆ. ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನ್ನ ಪರಾಭವಗೊಳಿಸಿ ನರ್ಮದೆಯ ತೀರದಲ್ಲಿ ನಡೆದ ಮಹಾಯುದ್ಧದಲ್ಲಿ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ಶರಣಾಗತನಾಗ್ತಾನೆ. ಅವರಿಬ್ಬರ ನಡುವೆ ಸೌಹಾರ್ದಯುತ ಸಂಬಂಧ ಏರ್ಪಡುತ್ತೆ. ಅಂತಿಮವಾಗಿ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ದಕ್ಷಿಣಾಪತೇಶ್ವರ ಎನ್ನುವ ಬಿರುದನ್ನ ನೀಡಿ ಗೌರವಿಸ್ತಾರೆ. ಇದೇ ರೀತಿಯ ಇನ್ನೊಂದು ದಾಖಲೆಯನ್ನ, ಇತಿಹಾಸವನ್ನ ಬಾದಾಮಿ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸೃಷ್ಟಿಸುತ್ತದೆ. ನೋಡಿ, ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಮತದಾರರ ಸಂಖ್ಯೆ 214,834. ಕಳೆದ ಬಾರಿ ಅಂದರೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಜಯ ಗಳಿಸಿದವರು ಕಾಂಗ್ರೆಸ್ ಪಕ್ಷದ ಚಿಮಣಕಟ್ಟಿ ಬಾಳಪ್ಪ ಭೀಮಪ್ಪ. ಇವರ ವಿರುದ್ಧ ಸ್ಪರ್ಧಿಸಿದ ಜಾತ್ಯತೀತ ಜನತಾದಳದ ಮಹಂತೇಶ್ ಗುರುಪಾದಪ್ಪ ಮಹಮ್ಮದಾಪುರ ಅವರು 42,333 ಮತಗಳನ್ನು ಗಳಿಸಿದ್ರು. ಚಿಮಣಕಟ್ಟಿಯವರು 57,449 ಮತಗಳನ್ನು ಗಳಿಸಿ ಜಯ ಗಳಿಸಿದ್ರು. ಇದರ ಜೊತೆಗೆ ಭಾರತೀಯ ಜನತಾ ಪಕ್ಷದಿಂದ ಮಹಾಗುಂಡಪ್ಪ ಕಲ್ಲಪ್ಪ ಅವರು 30,310 ಮತಗಳನ್ನು ಗಳಿಸಿದ್ರು. ಜೊತೆಗೆ ಬಸಯ್ಯ ಪ್ರಭಯ್ಯ ಕೆಜೆಪಿಯಿಂದ ಸ್ಪರ್ಧಿಸಿ 3,095 ಮತಗಳನ್ನು ಗಳಿಸಿದ್ರು. ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಗಳಿಸಿದ ಲೆಕ್ಕಾಚಾರ. ನೋಡಿ, ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 3 ಪ್ರಮುಖ ರಾಜಕೀಯ ಪಕ್ಷಗಳಿಂದ ಪ್ರಮುಖ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರೋದು ಇವರು. ಭಾರತೀಯ ಜನತಾ ಪಕ್ಷದಿಂದ ಆ ಪಕ್ಷದ ಅಗ್ರಗಣ್ಯ ನಾಯಕ, ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಶ್ರೀರಾಮ್, ಇನ್ನೊಬ್ಬ ಅಭ್ಯರ್ಥಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೊತೆಗೆ ಜಾತ್ಯತೀತ ಜನತಾದಳದ ಹನುಮಂತ ಮಾವಿನಮರದ ಅವರು ಈ ಕ್ಷೇತ್ರದಿಂದ ಚುನಾವಣಾ ಅಖಾಡವನ್ನ ಪ್ರವೇಶ ಮಾಡಿದ್ದಾರೆ. ಈ ಮೂವರಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ, ಇದರ ಲೆಕ್ಕಾಚಾರವನ್ನು ಹಾಕೋದಕ್ಕೆ ನಾವು ಆರಂಭವನ್ನ ಮಾಡಿದ್ವಿ. ಲೆಕ್ಕಾಚಾರ ಅಂತಂದ್ರೆ ಎಲ್ಲೋ ಕುಳಿತು ಲೆಕ್ಕಾಚಾರ ಹಾಕೋದಲ್ಲ. ಬಾದಾಮಿ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸಿ ಜನರ ಜನಾಭಿಮತದ ಒಳ ಸುಳಿಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಾಗ ಈ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇರೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಡಾರ್ಕ್ ಹಾರ್ಸ್ ರೀತಿಯಲ್ಲಿ ಗೋಚರಿಸ್ತಾ ಇರುವಂತಹ ಹನುಮಂತ ಮಾವಿನಮರ, ಪ್ರಬಲವಾದಂತಹ ಪರಸ್ಪರ ಪೈಪೋಟಿ ಇರೋದನ್ನು ನಾವು ಕಾಣಬಹುದು. ಹಾಗಾದ್ರೆ ಇವ್ರು ಮೂವರಲ್ಲಿ ಯಾರು ಗೆಲ್ಲುವ ಸಾಧ್ಯತೆ ಕಾಣುತ್ತೆ? ಮೇಲ್ನೋಟಕ್ಕೆ ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣಾ ಅಖಾಡದಲ್ಲಿ ಗೆಲುವು ಸಾಧಿಸುವುದು ನಿಶ್ಚಿತ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಅಧಿಕಾರ ಬಲ, ಹಣಬಲ ಮತ್ತು ಮಸಲ್ ಪವರ್ ಇದೆಲ್ಲವೂ ಮುಖ್ಯಮಂತ್ರಿಗಳ ಜೊತೆಗಿದೆ. ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಶ್ರೀರಾಮುಲು ಅವರು ಹಿಂದೆ ಬಿದ್ದಿಲ್ಲ. ಅವ್ರಿಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪಡೆ ದೊಡ್ಡ ಬೆಂಬಲವನ್ನು ನೀಡ್ತಾ ಇದೆ. ಅದರ ಜೊತೆಗೆ ಮನಿ ಪವರ್, ಮಸಲ್ ಪವರ್ ಅವ್ರಿಗೂ ಇದೆ. ಜಾತ್ಯತೀತ ಜನತಾದಳದ ಹನುಮಂತ ಮಾವಿನ ಮರದ ಅವರಿಗೆ ಮನಿ ಪವರ್, ಮಸಲ್ ಪವರ್, ಅಧಿಕಾರದ ಬಲ ಇದೆಯಾ ಅಂತ ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದ್ರೆ ನಿಜಕ್ಕೂ ಅವ್ರಿಗಿಲ್ಲ. ಅವ್ರಿಗೆ ಅಲ್ಲಿ ಸ್ಪಷ್ಟವಾಗಿ ಭಾನು ಟಿವಿ ಮತ್ತು MRIB ತಂಡಕ್ಕೆ ಗೋಚರಿಸಿದ್ದು ಒಂದು ಅಂಶ ಏನು ಅಂತ ಅಂದ್ರೆ, ಒಂದು ರೀತಿ ಗುಪ್ತಗಾಮಿನಿಯಾಗಿ ಹರಿತಾ ಇರುವಂತಹ ಮತದಾರರ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಇದೆ. ಅದನ್ನ ಗಮನಿಸಿದ್ರೆ ಈ ಕಡೆ ಅತಿರಥ ಮಹಾರಥರಿದರಲ್ಲ, ಒಂದು ಕಡೆ ಶ್ರೀರಾಮನು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇವರ ವಿರುದ್ಧ ಹನುಮಂತ ಮಾವಿನ ಮರದ ಅವರ ಪರವಾಗಿ ಒಂದು ಅಂಡರ್ ಕರೆಂಟ್ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆಯಲ್ಲ. ಈ ಅಂಡರ್ ಕರೆಂಟ್ ನಿಜಕ್ಕೂ ಚುನಾವಣೆಯಲ್ಲಿ ಕ್ರೂಷಿಯಲ್ ಆದಂತಹ ಪಾತ್ರವನ್ನು ವಹಿಸುವ ಸಾಧ್ಯತೆ ಇದೆ. ನೋಡಿ, ಈ ಕ್ಷೇತ್ರದಲ್ಲಿರುವ ಜನಸಂಖ್ಯಾವಾರು ಲೆಕ್ಕಾಚಾರವನ್ನ ಗಮನಿಸಿದಾಗ ಎಲ್ಲ ಲಿಂಗಾಯತ ಉಪಜಾತಿಗಳು ಸೇರಿದ್ರೆ 80,000 ಜನಸಂಖ್ಯೆ ಇದೆ. ಕುರುಬ ಮತ ಬ್ಯಾಂಕ್ 45,000 ಇದೆ, ವಾಲ್ಮೀಕಿ ಮತ ಬ್ಯಾಂಕ್ 25,000 ಇದ್ರೆ, ಮುಸ್ಲಿಮರು 10,000 ಇದ್ದಾರೆ. ಇದರ ಜೊತೆಗೆ ದಲಿತ ಮತ ಬ್ಯಾಂಕ್ ಸುಮಾರು 40,000 ಇದೆ. ಈ ಮತ ಬ್ಯಾಂಕ್ ಯಾರ ಕಡೆಗೆ ಹೋಗುತ್ತೆ?
ಮೇಲ್ನೋಟಕ್ಕೆ ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಮತ ಬ್ಯಾಂಕ್ ಹೋಗುತ್ತೆ. ಕುರುಬ ಸಮುದಾಯದ ಮತ ಬ್ಯಾಂಕ್ ಜೊತೆಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಸಿದ್ದರಾಮಯ್ಯನವರನ್ನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸ್ತಾರೆ. ಜೊತೆಗೆ ಲಿಂಗಾಯತ ಮತ ಬ್ಯಾಂಕ್ನ ಒಂದು ವರ್ಗವು ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನ ನೀಡುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ರೀತಿ ಶ್ರೀರಾಮುಲು ಅವರಿಗೆ 80,000 ಜನಸಂಖ್ಯೆಯನ್ನ ಹೊಂದಿರುವ ಲಿಂಗಾಯತ ಮತ ಬ್ಯಾಂಕ್ ಜೊತೆಗೆ ವಾಲ್ಮೀಕಿ ಸಮುದಾಯದ 24,000 ಮತಗಳು ದೊರೆತರೆ ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಪ್ರತಿಸ್ಪರ್ಧೆಯನ್ನ ಓಡ್ತಾರೆ ಎನ್ನುವ ಮಾತುಗಳು ವ್ಯಾಪಕವಾಗಿದೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಅಂದ್ರೆ 2013 ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಗುರುಪಾದಪ್ಪ ಮಹಮದಾಪುರ ಅವರು ಕಾಂಗ್ರೆಸ್ನ ಚಿಮಣಕಟ್ಟಿ ಅವರಿಗೆ ಪ್ರಬಲ ಪ್ರತಿಸ್ಪರ್ಧೆಯನ್ನು ನೋಡಿದ್ರು. ಆದ್ರೆ ಜಾತ್ಯತೀತ ಜನತಾದಳದ ಮತ ಬ್ಯಾಂಕ್ ಇಲ್ಲಿ ಸ್ಟ್ರಾಂಗ್ ಆಗಿದೆ. ಹನುಮಂತ ಮಾವಿನ ಮರದ ಅವರ ಪರ್ಸನಲ್ ಚರಿಷ್ಮಾ, ಅವರ ವೈಯಕ್ತಿಕ ಜನಪ್ರಿಯತೆ, ಬೇರು ಮಟ್ಟದಲ್ಲಿ ಜನರ ಜೊತೆಗಿರುವಂತಹ ಸಂಪರ್ಕ, ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಾದಂತಹ ಹನುಮಂತ ಮಾವಿನ ಮರದ ಅವರಿಗಿರುವಂತಹ ಜನಬೆಂಬಲ, ಇದನ್ನ ಗಮನಿಸಿದಾಗ ದೇರ್ ಇಸ್ ಎ ಸ್ಟ್ರಾಂಗ್ ಅಂಡರ್ ಕರೆಂಟ್ ಇನ್ ಫೇವರ್ ಆಫ್ ಹನುಮಂತ ಮಾವಿನ ಮರದ. ಮುಖ್ಯಮಂತ್ರಿಗಳು ಗೆದ್ದೇ ಬಿಡ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ದಾರೆ, ಅಂದ್ರೆ ಕಾಂಗ್ರೆಸ್ ನವರು ಹೇಳ್ತಾರೆ, ಶ್ರೀರಾಮುಲು ಅವರು ಗೆದ್ದೇ ಬಿಡ್ತಾರೆ ಅಂತ ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ, ದೇವೇಗೌಡರು ಕುಮಾರಸ್ವಾಮಿ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಹತ್ರ ಹಣ ಇಲ್ಲ ಆದ್ರೆ ಜನಪ್ರಿಯತೆ ಇದೆ ಹಾಗಾಗಿ ಅವರೇ ಗೆದ್ದು ಬಿಡಬಹುದು ಅಂತ ಅವರು ಹೇಳ್ತಾರೆ. ಆದ್ರೆ ಭಾನುಟಿ ಮತ್ತು MRIB ತಂಡ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿದಾಗ ಸ್ಪಷ್ಟವಾಗಿ ಗೋಚರಿಸಿದ್ದು ಹನುಮಂತ ಮಾವಿನ ಮರದ ಅವರು ಸ್ಥಳೀಯರು. ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ವರುಣಾ ವಿಧಾನಸಭಾ ಕ್ಷೇತ್ರದವರು, ಶ್ರೀರಾಮುಲು ಬಳ್ಳಾರಿಯವರು. ಇವರಿಬ್ಬರು ಈ ಕ್ಷೇತ್ರದಲ್ಲಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋ ಇವರು, ಸಿದ್ದರಾಮಯ್ಯನವರು ಎರಡೂ ಕಡೆ ಗೆದ್ರೆ ಬಾದಾಮಿಯನ್ನ ಕೈ ಬಿಟ್ಟು ಚಾಮುಂಡೇಶ್ವರಿಯನ್ನ ಉಳಿಸ್ಕೊಳ್ತಾರೆ. ಶ್ರೀರಾಮುಲು ಅವರು ಎರಡೂ ಕಡೆ ಗೆದ್ರೆ ಬಾದಾಮಿಯನ್ನ ಕೈ ಬಿಟ್ಟು ಮೊಳಕಾಲ್ಮೂರನ್ನ ಉಳಿಸ್ಕೊಳ್ತಾರೆ. ಆದ್ರಿಂದ ನಮ್ಮ ಊರಿನ ಮಣ್ಣಿನ ಮಗ, ನಮ್ಮ ಕ್ಷೇತ್ರದಲ್ಲಿ ಬೆಳೆದಂತಹ ಯುವಕ, ನಮ್ಮ ಸಮಸ್ಯೆ ಸಂಕಷ್ಟಗಳಿಗೆ ಸ್ಪಂದಿಸಿದಂತಹ ಯುವಕ ಈ ವ್ಯಕ್ತಿಗೆ ಮತವನ್ನ ನೀಡಿದ್ರೆ ಈತ ನಮ್ಮಲ್ಲೇ ಉಳಿತ. ಒಂದು ವೇಳೆ ಜಾತ್ಯತೀತ ಜನತಾದಳ ಅಧಿಕಾರಕ್ಕೆ ಬಂದ್ರೆ ಈ ಹನುಮಂತ ಬೇವಿನ ಮರದ ಮಂತ್ರಿ ಆದರೂ ಆಗ್ಬಿಡಬಹುದು. ಆವಾಗ ನಮ್ಮ ಕ್ಷೇತ್ರದ ಅಭಿವೃದ್ಧಿ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಎನ್ನುವ ಅಭಿಪ್ರಾಯ ಜನರಲ್ಲಿದೆ. ಇದನ್ನ ಗಮನಿಸಿದಾಗ ಸ್ಟ್ರಾಂಗ್ ಅಂಡರ್ ಕರೆಂಟ್, ಈ ಜನಾಭಿಮತದ ಅಂಡರ್ ಕರೆಂಟ್ ಇಟ್ ಈಸ್ ಇನ್ ಫೇವರ್ ಆಫ್ ಹನುಮಂತ ಮಾವಿನ ಮರದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ವೇಳೆ ಈ ಅಂಡರ್ ಕರೆಂಟ್ ಮತವಾಗಿ ರೂಪಾಂತರಗೊಂಡ್ರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನಾಯಕ ಶ್ರೀರಾಮುಲು, ಒಬ್ಬ ಸಾಮಾನ್ಯ ಅಭ್ಯರ್ಥಿ ಜಾತ್ಯತೀತ ಜನತಾದಳದ ಹನುಮಂತ ಮಾವಿನ ಮರದ ಅವರಿಂದ ಪರಾಭವಗೊಳ್ಳುವ ಸಾಧ್ಯತೆಯನ್ನ ಅಲ್ಲಗಳೆಯಲಾಗಿದೆ. ಅಂದ್ರೆ ಇದರ ಅರ್ಥ ಹನುಮಂತ ಮಾವಿನ ಮರದ ಅವರು ಒಬ್ಬ ದೈತ್ಯ ಶಕ್ತಿಯನ್ನಲ್ಲ, ಇಬ್ಬರು ದೈತ್ಯ ಶಕ್ತಿಯನ್ನ ಮಣಿಸಿದ ಖ್ಯಾತಿಗೆ ಪಾತ್ರರಾಗ್ತಾರೆ. 1983 ವಿಧಾನಸಭಾ ಚುನಾವಣೆಯಲ್ಲಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಅಂದ್ರೆ ಮುಖ್ಯಮಂತ್ರಿಯಾಗಿ ಚುನಾವಣಾ ಅಖಾಡವನ್ನ ಪ್ರವೇಶಿಸಿದ್ದ ಆರ್ ಗುಂಡೂರಾವ್ ಅವರನ್ನ ಜೀವಿಜಯ ಅನ್ನುವಂತಹ ಅನಾಮಧೇಯ ಅಭ್ಯರ್ಥಿ, ಅವತ್ತಿಗೆ ಅವರು ಸೋಮವಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಭವಗೊಳಿಸಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಿತು. ಅದೇ ರೀತಿ ಹನುಮಂತ ಮಾವಿನ ಮರದ ಅವರು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜೊತೆಗೆ ಭಾರತೀಯ ಜನತಾ ಪಕ್ಷದ ಸ್ಟ್ರಾಂಗೆಸ್ಟ್ ಲೀಡರ್ ಶ್ರೀರಾಮುಲು ಅವರನ್ನ ಪರಾಭವಗೊಳಿಸಿ ವಿಧಾನಸಭೆಯನ್ನು ಪ್ರವೇಶಿಸುವುದನ್ನ ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂತದೊಂದು ಅಂಡರ್ ಕರೆಂಟ್ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆಗಿ ಗೋಚರಿಸ್ತಾ ಇದೆ.